ಕೊನೆಯ ಎರಡು ರಾಜೀನಾಮೆಗಳು ಆಶ್ಚರ್ಯ ಮಾತ್ರ ಅಲ್ಲ, ಶಾಕ್ ಕೂಡ. ಅದು ರವಿಶಂಕರ್ ಪ್ರಸಾದ್ ಮತ್ತು ಜಾವಡೇಕರ್, ಪ್ರಕಾಶ್ ಜಾವಡೇಕರ್. ಡಾಕ್ಟರ್ ಹರ್ಷವರ್ಧನ್ ತಲೆದಂಡ ಆಗಿದೆ ಆರೋಗ್ಯ ಸಚಿವರು. ಈ ಕೊರೋನಾ ನಿರ್ವಹಣೆಯಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಯಾವ ಯಾವ ಖಾತೆಗಳು ಇನ್ವಾಲ್ವ್ ಆಗ್ತಿದ್ರೋ ಆ ಖಾತೆಗಳವರಿಗೆ ಪ್ರಮುಖವಾಗಿ ಏಟು ಬಿದ್ದಂಗೆ ಕಾಣಿಸ್ತಾ ಇದೆ. ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ರಾಜೀನಾಮೆ ತಗೊಂಡಿದ್ದಾರೆ. ಡಿ ವಿ ಸದಾನಂದ ಗೌಡರು ರಸಗೊಬ್ಬರ ಮತ್ತು ರಾಸಾಯನಿಕ ಖಾತೆ, ಸಂತೋಷ್ ಗಂಗ್ವಾರ್ ಕಾರ್ಮಿಕ ಸಚಿವರ ರಾಜೀನಾಮೆ ಆಗಿದೆ, ಶಿಕ್ಷಣ ಸಚಿವರ ರಾಜೀನಾಮೆ ಆಗಿದೆ, ಸಂಜಯ್ ಧೋತ್ರೆ ಶಿಕ್ಷಣ ಖಾತೆಯ ರಾಜ್ಯ ಸಚಿವರು. ಯಾರ್ಯಾರಿಗೆ ಯಾವ್ಯಾವ ಕಾರಣಕ್ಕೆ ಗೇಟ್ ಪಾಸ್ ಆಯಿತು, ಕೊರೋನಾ ಎರಡನೇ ಅಲೆಯ ನಿರ್ವಹಣೆಯಲ್ಲಿ ವೈಫಲ್ಯ, ಇದು ಅಂದಾಜ. ಇದು ರೀಸನ್ಸ್ ಕೊಟ್ಟು ರಾಜೀನಾಮೆ ತಗೊಂಡಿರಲ್ಲ, ಮತ್ತು ಇನ್ಯಾವಾಗ ಯಾರು ಎಲ್ಲಿ ಹೇಳಿದ್ರು ಅಂತೆಲ್ಲ ಕೇಳಬೇಡಿ. ಒಂದು ಅಂದಾಜಿದು, ಜನರಲ್ ನಾಲೆಜಿಗೆ ನಿಲುಕುವಂಥದ್ದು. ಕೊರೋನಾದ ಎರಡನೇ ಅಲೆ ನಿರ್ವಹಣೆಯಲ್ಲಿ ವೈಫಲ್ಯ ಆಗಿದೆ, ಅನೇಕ ಸಲ ಕ್ಯಾಬಿನೆಟ್ ಮೀಟಿಂಗ್ಗಳಲ್ಲಿ ನರೇಂದ್ರ ಮೋದಿ ಅವರು ಸಿಟ್ಟಾಗಿದ್ರು ಅನ್ನುವಂಥದ್ದು ಮಾಹಿತಿ. ಎರಡನೇ ಅಲೆ ನಿರ್ವಹಣೆಯಲ್ಲಿ ಮೋದಿ ಸರ್ಕಾರ ಎಡವಿತು ಅನ್ನುವ ಕಾರಣಕ್ಕಾಗಿ ಅಪ್ರೂವಲ್ ರೇಟಿಂಗ್ ಕಡಿಮೆ ಬಂತು, ತನ್ನ ಒಟ್ಟಾರೆ ಅಧಿಕಾರಾವಧಿ ಅತ್ಯಂತ ಕಡಿಮೆ ಜನಪ್ರಿಯತೆಗೆ ಮೋದಿ ಸರ್ಕಾರ ತಲುಪಿದ್ದು. ಈ ಸಂದರ್ಭದಲ್ಲಿ ಮೆಡಿಕಲ್ ಆಕ್ಸಿಜನ್ನ ಎಷ್ಟು ಕೊರತೆ ಆಗುತ್ತೆ ಅನ್ನೋದರ ಅಂದಾಜು ಮಾಡಲಿಲ್ಲ ಅನ್ನುವಂಥದ್ದು, ಮತ್ತು ಅದರ ಉತ್ಪಾದನೆ ಜಾಸ್ತಿ ಮಾಡೋದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ ಅನ್ನುವ ಕಾರಣಕ್ಕಾಗಿ ಕೋವಿಡ್ ಎಮರ್ಜೆನ್ಸಿ ಎದುರಿಸೋದಕ್ಕೆ ನರೇಂದ್ರ ಮೋದಿಯವರು ಸ್ವತಃ ಫೀಲ್ಡಿಗೆ ಇಳಿಬೇಕಾಯಿತು. ಎಲ್ಲ ಕಾರಣಕ್ಕಾಗಿ ಆರೋಗ್ಯ ಸಚಿವರ ರಾಜೀನಾಮೆ ಆದಂಗೆ ಕಾಣಿಸ್ತಾ ಇದೆ. ಇನ್ನು ರಮೇಶ್ ಪೋಖ್ರಿಯಾಲ್ ಕೋವಿಡ್ನ ನಂತರ ಹೆಲ್ತ್ ಸರಿ ಉಳಿದಿಲ್ಲ, ಸಿಬಿಎಸ್ಇ ಪರೀಕ್ಷೆ ನಡೆಸಬೇಕೋ ನಡೆಸಬಾರದು ಅನ್ನೋ ವಿಷಯದಲ್ಲಿ ಬೇಗ ನಿರ್ಧಾರ ತೆಗೆದುಕೊಳ್ಳಲಿಲ್ಲ. ಈ ವಿಷಯ ಕೂಡ, ಪರೀಕ್ಷೆಗಳು ನಡೀಬೇಕೋ ನಡೀಬಾರದು ಅನ್ನೋದು ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ಪರ ವಿರುದ್ಧ ಅಭಿಪ್ರಾಯಗಳ ಧ್ರುವೀಕರಣ ಆಗೋಗಿತ್ತು. ವಾರಗಟ್ಟಲೆ ಧ್ರುವೀಕರಣ ಆಗೋಗಿತ್ತು. ರಾಜೀನಾಮೆ ತಗೊಂಡಿದ್ದಾರೆ. ಬಬುಲ್ ಸುಪ್ರಿಯೋ, ಇದೊಂದು ಆಶ್ಚರ್ಯಕರ. ಇದು ಯಾಕೆ ರಾಜೀನಾಮೆ ತಗೊಂಡ್ರು ಅಂತ ನೋಡಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸಂಘಟನೆಯ ಜವಾಬ್ದಾರಿಯನ್ನು ವಹಿಸುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮಮತಾ ಬ್ಯಾನರ್ಜಿಯ ವಿರುದ್ಧ ನೇರ ತೊಡೆ ತಟ್ಟುವಂಥವರು ಬಬುಲ್ ಸುಪ್ರಿಯೋ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂದೇ ಬಿಡ್ತೀವಿ ಅಧಿಕಾರಕ್ಕೆ ಅನ್ನುವ ಹುರುಪಿನಲ್ಲಿ ಬಿಜೆಪಿಯವರಿದ್ದರು, ಆದರೆ ಮತ್ತೊಂದು ಸಲ ಮಮತಾ ಬ್ಯಾನರ್ಜಿ ಬಂದರು, 75 ಸ್ಥಾನಕ್ಕೆ ಬಂದು ನಿಲ್ತು ಬಿಜೆಪಿ. ಇನ್ನು ಪ್ರತಾಪ್ ಚಂದ್ರ ಸಾರಂಗಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವರಾಗಿತ್ತು. ಈ ಮುಖ ನೋಡಿದ ತಕ್ಷಣ ಇವರ ಸರಳ ಜೀವನ ಕಣ್ಣು ಮುಂದೆ ಬರುತ್ತೆ. ಅಷ್ಟನ್ನು ಹೊರತುಪಡಿಸಿದರೆ ಡೆಲಿವರಿಬಿಲಿಟಿ ಇರಲಿಲ್ಲ ಅನ್ನುವಂಥದ್ದು. ಗ್ರಾಮೀಣ ಜನರಿಗೆ ಅತ್ಯಂತ ಹತ್ತಿರವಾಗಿರುವ ಖಾತೆಯನ್ನು ನೀಡಿದ್ರು. ಸರಳ ಜೀವನ, ಬಡ ಜನರ ಜೊತೆ ಅವರು ಬೆರೀತಾ ಇದ್ದಂಥ ರೀತಿ ದೇಶದಾದ್ಯಂತ ಒಂದು ರೀತಿ ದಂತಕಥೆ ಆದಂಗಾಗಿದ್ರು. ಆದರೆ ಪರ್ಫಾರ್ಮೆನ್ಸ್ ಬರಲಿಲ್ಲ ಅನ್ನುವ ಮಾತು ಇದೆ. ಜೊತೆಗೆ ರವಿಶಂಕರ್ ಪ್ರಸಾದ್ ಕಾನೂನು ಮತ್ತು ITBT ಸಚಿವರು, ಇದು ಅರ್ಥ ಆಗ್ತಿಲ್ಲ. ಏನು ಪರ್ಫಾರ್ಮೆನ್ಸ್ನ ಕೊರತೆ ಇತ್ತಾ? ಸೆಂಟ್ರಲ್ ಗೌರ್ಮೆಂಟ್ ವರ್ಸಸ್ ಸೋಷಿಯಲ್ ಮೀಡಿಯಾ ಕಂಪನೀಸ್ ಅಂತ ಶುರುವಾದಾಗ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂದರು. ಪಕ್ಷವನ್ನು ಸಮರ್ಥಿಸಿಕೊಳ್ಳುವ ವಿಷಯ ಬಂದಾಗ ಬಹಳ ಸಮರ್ಥವಾಗಿ ಸಮರ್ಥನೆ ಮಾಡಿಕೊಳ್ತಾ ಇದ್ರು. ಕೊನೆ ಎರಡು ರಾಜೀನಾಮೆಗಳ ಶಾಕಿಂಗ್ ಅಂತ ಹೇಳಿದ್ನಲ್ಲ, ಇದೇ ಎರಡು ರಾಜೀನಾಮೆಗಳು, ಪ್ರಕಾಶ್ ಜಾವಡೇಕರ್ ಮತ್ತು ರವಿಶಂಕರ್ ಪ್ರಸಾದ್ ಇಬ್ಬರದು ಕೂಡ. ಬಿಹಾರದಲ್ಲಿ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ರವಿಶಂಕರ್ ಪ್ರಸಾದರಿಗೆ ಕೊಡಬಹುದು ಅನ್ನೋದು ಒಂದು ಅಂದಾಜಿದೆ. ಪ್ರಕಾಶ್ ಬಿಹಾರದಲ್ಲಿ ಈಗಿನ ಸದ್ಯದಲ್ಲಿ ಎಲೆಕ್ಷನ್ನು ಇಲ್ಲ. ಇನ್ನು ಪ್ರಕಾಶ್ ಜಾವಡೇಕರ್ ಪರಿಸರ ಅರಣ್ಯ ಮಾಹಿತಿ ಪ್ರಸಾರ ಖಾತೆಯ ಸಚಿವರು, ವಯಸ್ಸಿನ ಕಾರಣಕ್ಕೆ ಒಪ್ಪಿಕೊಟ್ರು ಅಂತ ಇಲ್ಲ, ಪ್ರಕಾಶ್ ಜಾವಡೇಕರ್ಗಿಂತ ಹಿರಿಯರು ಇದ್ದಾರೆ, ಯುವಕರಿಗೆ ಆದ್ಯತೆ ಕೊಡಬೇಕು, ಆ ಕಾರಣಕ್ಕಾಗಿ ರಾಜೀನಾಮೆ ಕೊಡಿ ಅಂದ್ರಂತೆ ಇವರು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದವರು ಪ್ರಕಾಶ್ ಜಾವಡೇಕರ್, ಅಲ್ಲೇನು ಹಾಗೆ ಅಲ್ಲೂ ಕೂಡ ಇಲೆಕ್ಷನ್ ಬಂದುಬಿಡುತ್ತೆ ಅಂಥದ್ದು ಯಾವ ಪರಿಸ್ಥಿತಿ ಕೂಡ ಸದ್ಯಕ್ಕಿಲ್ಲ. ಈ 12 ಜನರ ರಾಜೀನಾಮೆಗಳನ್ನು ಪ್ರಧಾನಮಂತ್ರಿಗಳ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್.
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.